ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ. ಪ್ರಭುವಿನ ನಾಮದಲ್ಲಿ ನಿಮಗೆ ವಂದನೆ. ಈ ದಿನ ಪ್ರಭುವಿನ ಆಶೀರ್ವಾದ, ಪ್ರಭು ಯೇಸುವಿನ ಬಲವಾದ ಆಶೀರ್ವಾದ. ಶಿಲುಬೆಯಿಂದ ತಮ್ಮ ಕರಗಳನ್ನು ಚಾಚಿದ ಪ್ರಭು ಯೇಸು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆ ವರದಾನದಿಂದ ತುಂಬಿಸಲಿ, ಶಾಂತಿ ಸಮಾಧಾನ ಇಯಲಿ, ಕೃಪಕಟಾಕ್ಷವನ್ನಿಟ್ಟು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯ ಸಹೋದರ ಸಹೋದರಿಯರೇ, ಬನ್ನಿರಿ, ಪ್ರಭುವಿನ ನಾಮವನ್ನು ಸ್ಮರಿಸೋಣ. ಈ ಮುಂಜಾನೆ ಸಮಯದಲ್ಲಿ ಪ್ರಭುವಿನ ನಾಮಕ್ಕೆ ಸ್ತುತಿ ಸಲ್ಲಿಸೋಣ. ಕೀರ್ತನೆ 95 ವಾಕ್ಯ 1, ಬನ್ನಿ ಸ್ತುತಿಗೀತೆ ಹಾಡೋಣ, ಬನ್ನಿ ಪ್ರಭುವಿಗೆ ಜಯಘೋಷ ಮಾಡೋಣ, ನಮ್ಮ ರಕ್ಷಕ ದೇವನಿಗೆ, ಪ್ರಭುವಿಗೆ ಸ್ತುತಿಗೀತೆ ಹಾಡೋಣ. ಬನ್ನಿರಿ, ಪ್ರಭುವಿನ ನಾಮಸ್ಮರಣೆ ಮಾಡೋಣ. ಈ ಮುಂಜಾನೆ ಸಮಯದಲ್ಲಿ ಪ್ರಭುವನ್ನು ಆರಾಧಿಸೋಣ. ಕೀರ್ತನೆ 96 ವಾಕ್ಯ 1, ಹೊಸ ಗೀತೆಯನ್ನು ಹಾಡಿರಿ ಪ್ರಭುವಿಗೆ, ವಿಶ್ವವೆಲ್ಲವೂ ಹಾಡಲಿ ಆತನಿಗೆ. ಪ್ರಭುವಿಗೆ ಹಾಡಿರಿ, ಆತನ ನಾಮ ಕೊಂಡಾಡಿರಿ. ಪ್ರಭುವಿಗೆ ಹಾಡೋಣ, ಆತನ ನಾಮ ಕೊಂಡಾಡೋಣ, ಹೊಸ ಗೀತೆಯನ್ನು ಹಾಡೋಣ, ಪ್ರಭುವನ್ನು ಆರಾಧಿಸೋಣ. ಯಾಕೆಂದರೆ ಮುಂಜಾನೆ ಸಮಯ, ಪ್ರಭು ನಮ್ಮ ಜೀವ ಪ್ರಾಣ ಆತ್ಮ ರಕ್ಷಿಸಿದ್ದಾರೆ, ಆರೋಗ್ಯ ಸೌಖ್ಯ ನೀಡಿದ್ದಾರೆ, ನಮಗೆ ಜ್ಞಾನ ಬೆಳಕನ್ನು ನೀಡಿದ್ದಾರೆ. ಆ ಪ್ರಭುವಿನ ನಾಮಕ್ಕೆ ಸ್ತೋತ್ರ ಸಲ್ಲಿಸುತ್ತಾ ಅವರು ಮಾಡಿದೆಲ್ಲ ಉಪಕಾರಗಳನ್ನು ನಾನು ನೀವು ಸ್ಮರಿಸುವರಾಗೋಣ. ಪ್ರಭೇಸು ಶಿಲುಬೆಯಲ್ಲಿ ರಕ್ತಧಾರೆ ಸುರಿಸಿ ನನ್ನನ್ನು ನಿಮ್ಮನ್ನು ರಕ್ಷಿಸಿದ್ದಾರೆ, ಕೊಂಡುಕೊಂಡಿದ್ದಾರೆ. ಬನ್ನಿರಿ, ಪ್ರಭುವಿನ ನಾಮಸ್ಮರಣೆ ಮಾಡೋಣ. ಪ್ರಿಯ ಸಹೋದರ ಸಹೋದರಿಯರೇ, ಈ ಕ್ಷಣದಲ್ಲಿ ಪ್ರಭುವಿನ ನಾಮಕ್ಕೆ ಸ್ತುತಿಯಾಗಲಿ. 147 ಕೀರ್ತನೆ ಪ್ರಭುವಿನ ನಾಮಸ್ಮರಣೆ ಮಾಡುತ್ತದೆ. ಸುಂದರವಾದ ಕೀರ್ತನೆ. ಇಡೀ ಪ್ರಕೃತಿ ವಿಶ್ವವನ್ನು ಸೃಷ್ಟಿಸಿದ ಪ್ರಭು ಅದನ್ನು ಹೇಗೆ ಸಂರಕ್ಷಿಸುತ್ತಾರೆ. ಪ್ರಭುವಿನ ನಾಮಸ್ಮರಣೆ ಮಾಡುತ್ತಾ ಬನ್ನಿರಿ, ಪ್ರಭುವಿಗೆ ಸ್ತೋತ್ರ ಸಲ್ಲಿಸೋಣ. ಕೀರ್ತನೆ 147. ನಮ್ಮ ದೇವರನ್ನು ಹೊಗಳಿ ಹಾಡುವುದು ಉಚಿತ, ಆತನ ಸ್ತುತಿ ಮನೋಹರ, ಅದು ಬಲು ಸೂಕ್ತ. ನಿರ್ಮಿಸುತ್ತಿಯನು ಪ್ರಭು ಮರಳಿ ಜೆರೂಸಲೇಮನು, ಬಂದು ಸೇರುತ್ತಿಹುದು ಚದುರಿದ ಇಸ್ರಾಯೇಲರನ್ನು, ವಾಸಿ ಮಾಡುವನು ಮುರಿದ ಮನಸ್ಸುಳ್ಳವರನ್ನು, ಕಟ್ಟಿ ಗುಣಪಡಿಸುವನು ಅವರ ಗಾಯಗಳನ್ನು, ನಿಯಮಿಸಿಯನು ತಾರೆಗಳ ಸಂಖ್ಯೆಯನ್ನು, ಇಟ್ಟಿಯನು ಪ್ರತಿಯೊಂದಕ್ಕೂ ಹೆಸರನ್ನು. ನಮ್ಮ ಪ್ರಭು ಘನವಂತ ಪರಾಕ್ರಮಿ, ಅಪರಿಮಿತವಾದುದು ಆತನ ಜ್ಞಾನನಿಧಿ. ಆದರವಾಗಿಯನು ಪ್ರಭು ಧೀನರಿಗೆ, ತುಳಿದು ಬಿಡುವನು ದುರ್ಜನರನ್ನು ನೆಲಕ್ಕೆ. ಧನ್ಯವಾದವಿತ್ತು ಹಾಡಿರಿ ಪ್ರಭುವನ್ನು, ಕಿನ್ನರಿಯೊಡನೆ ಭಜಿಸಿರಿ ನಮ್ಮ ದೇವರನ್ನು. ಕವಿಸಿಯನಾತ ಮೋಡವನ್ನು ಗಗನದಲ್ಲಿ, ಸುರಿಸಿಯನು ಮಳೆಯನ್ನು ಭುವಿಯಲ್ಲಿ, ಬೆಳೆಸುವನು ಹುಲ್ಲನ್ನು ಬೆಟ್ಟಗಳಲ್ಲಿ, ಪಶುಗಳಿಗೂ ಕೂಗುವ ಕಾಗೆಮರಿಗಳಿಗೂ ಒದಗಿಸಿಯನು ಬೇಕಾದ ಆಹಾರವನ್ನು ಪ್ರೇರಿಸಲು. ಅಶ್ವಬಲದಲ್ಲಿ ಆತನಿಗೆ ಇಷ್ಟವಿಲ್ಲ, ಶೂರನ ಶಕ್ತಿಯನ್ನವನು ಮೆಚ್ಚುವುದಿಲ್ಲ. ಮೆಚ್ಚುವನಾತ ತನ್ನಲ್ಲಿ ಭಯಭಕ್ತಿಯುಳ್ಳವನನ್ನು, ತನ್ನ ಛಲ ಪ್ರೀತಿಯಲ್ಲಿ ಭರವಸೆಯುಳ್ಳವರನು. ಜೆರೂಸಲೇಮೆ ಕೀರ್ತಿಸು ಪ್ರಭುವನು, ಸಿಯೋನೆ ಸ್ತುತಿಸು ನಿನ್ನ ದೇವರನು. ಬಲಪಡಿಸುವನಾತ ನಿನ್ನ ಹೆಬ್ಬಾಗಿಲ ಅಗುಳಿಗಳನ್ನು, ಆಶೀರ್ವದಿಸಿಯನು ನಿನ್ನಲ್ಲಿರುವ ಮಕ್ಕಳನ್ನು. ತನ್ನ ಪ್ರಾಂತ್ಯದೊಳಗೆಲ್ಲ ಇರುವುದು ನೆಮ್ಮದಿ, ನೀಡುವನು ನಿಮಗೆ ಅತ್ಯುತ್ತಮ ಗೋಧಿ. ಕಳುಹಿಸಿಯನು ಧರೆಗೆ ತನ್ನ ಆಣತಿ, ಸಿದ್ಧಿಯಾಗಿಹುದು ಬಲು ಶೀಘ್ರದಿ. ಸುರಿಸುವನು ಹಿಮವನು ಉಣ್ಣೆಯಂತೆ, ಹರಡುವನು ಇಬ್ಬನಿಯ ಬೂದಿಯಂತೆ. ಸುರಿಸುವನು ಆಲಿಕಲ್ಲನ್ನು ರೊಟ್ಟಿ ತುಂಡುಗಳಂತೆ, ಕೊರೆಯುವ ಚಳಿಯನ್ನು ಕಳುಹಿಸುವನು ಸಹಿಸಲಾಗದಂತೆ. ಕರಗುವ ಕಲ್ಲುಗಳು ಆತನ ಅಪ್ಪಣೆಗೆ, ಹರಿಯುವುದು ನೀರು ಆತ ಕಳುಹಿಸುವ ಗಾಳಿಗೆ. ತಿಳಿಸಿಯನು ತನ್ನ ವಾಕ್ಯವನ್ನು ಯಾಕೋಬ್ಬರಿಗೆ, ತನ್ನ ವಿಧಿ ನಿಯಮಗಳನ್ನು ಇಸ್ರಾಯೇಲರಿಗೆ. ಬೇರಾವ ಜನಾಂಗಕ್ಕೂ ಆತ ಹೀಗೆ ಮಾಡಿಲ್ಲ, ಆತನ ವಿಧಿ ನಿಯಮಗಳನ್ನು ಅವರಿಗೆ ತಿಳಿಸಿಲ್ಲ. ಹಾಲೆಲೂಯ, ಪ್ರೈಸ್ ಲಾರ್ಡ್. ನಮ್ಮ ದೇವನನ್ನು ಹೊಗಳಿ ಹಾಡುವುದು ಉಚಿತ, ಆತನ ಸ್ತುತಿ ಮನೋಹರ, ಅದು ಬಲು ಸೂಕ್ತ. ಪ್ರೈಸ್ ಲಾರ್ಡ್. ಬನ್ನಿರಿ, ಪ್ರಭುವಿನ ನಾಮಸ್ಮರಣೆ ಮಾಡೋಣ. ದೇವರ ವಾಕ್ಯವನ್ನು ಆಲಿಸುತ್ತಾ ಪ್ರಭುವಿಗೆ ಸ್ತೋತ್ರ ಸಲ್ಲಿಸೋಣ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೆ, ಯೇಸುವೆ, ಯೇಸುವೆ. ಜೀಸಸ್, ಜೀಸಸ್, ಜೀಸಸ್. ಸ್ತೋತ್ರ ಯೇಸುವೆ. ವಂದನೆ, ಆರಾಧನೆ. ಹಾಲೆಲೂಯ, ಹಾಲೆಲೂಯ. ಪ್ರಭು ಯೇಸುವೆ, ಕ್ಷಣದಲ್ಲಿ ವಾಕ್ಯ ಆಲಿಸುತ್ತಿರುವ ಪ್ರತಿಯೊಬ್ಬ ಮಗನ ಮೇಲೆ, ಮಗಳ ಮೇಲೆ ನಿಮ್ಮ ಆತ್ಮರನ್ನು ಸುರಿಸಿರಿ, ಸ್ವಸ್ಥಪಡಿಸಿರಿ, ಸೌಖ್ಯ ಆರೋಗ್ಯ ನೀಡಿರಿ. ಈ ದಿನ ಶಾಂತಿ ಸಮಾಧಾನ ಕರುಣಿಸಿರಿ. ನಮ್ಮ ಕುಟುಂಬಗಳನ್ನು, ಮನೆ ಮಠ, ನಮ್ಮ ಆಲೋಚನೆ, ಹೊಲ ಗದ್ದೆ ಎಲ್ಲವನ್ನ ಸಹ ಆಶೀರ್ವದಿಸಿರಿ. ನಮ್ಮ ಯೋಜನೆಗಳನ್ನು ಪ್ರಭು ಯೇಸುವೆ ಸಂಪೂರ್ಣಗೊಳಿಸಿರಿ. ಯೋಹಾನನ ಬರೆದ ಶುಭ ಸಂದೇಶ 5ನೇ ಅಧ್ಯಾಯದಲ್ಲಿ ಸಬ್ಬತ್ತಿನ ದಿನ ಸ್ವಸ್ಥ ಪಡಿಸಿದಿರಿ ಒಬ್ಬ ರೋಗಿಯನ್ನು. ಅವನಿಗೆ ಹೇಳಿದಿರಿ, ಎದ್ದು ನಿಲ್ಲು, ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ನಡೆ. ಆ ಕ್ಷಣವನ್ನು ಗುಣ ಹೊಂದಿ ಹಾಸಿಗೆಯನ್ನು ಎತ್ತಿಕೊಂಡು ಹೊರ ನಡೆದನು. ಪ್ರಭೇಸು, ಈ ಕ್ಷಣದಲ್ಲಿ ವಾಕ್ಯ ಆಲಿಸುತ್ತಿರುವ ಪ್ರತಿಯೊಬ್ಬರಿಗೂ ಸಹ ನಿಮ್ಮ ವಾಕ್ಯದ ಮೂಲಕ ಆಜ್ಞಾಪಿಸಿರಿ, ನಿಮ್ಮ ವಾಗ್ದಾನವನ್ನು ನೆರವೇರಿಸಿರಿ, ಆರೋಗ್ಯ ಸೌಖ್ಯ ನೀಡಿರಿ, ಆರೋಗ್ಯ ಸೌಖ್ಯ ನೀಡಿ ಗುಣಪಡಿಸಿರಿ, ಸ್ವಸ್ಥರಾಗಿಸಿರಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೆ, ಯೇಸುವೆ, ಪಿತನ, ಸುತನ ಮತ್ತು ಪವಿತ್ರಾತ್ಮ ನಾಮದಲ್ಲಿ ಆಮೆನ್.